ಎರಡು ಬಾರಿ ಶಾಸಕರಾಗಿದ್ದ ಬಿ ಶಿವಣ್ಣನವರಿಗೆ ಬಿಜೆಪಿಯ ಒಬ್ಬ ಸಾಮಾನ್ಯ ವ್ಯಕ್ತಿ ಅಭ್ಯರ್ಥಿಯಾಗಿ ಭಾರಿ ಪೈಪೋಟಿ ನೀಡ್ತಾ ಇರೋದನ್ನ ತಾಲೂಕಿನಾದ್ಯಂತ ಸಂಚಲನವನ್ನ ಮೂಡಿಸ್ತಾ ಇರೋದನ್ನ ಗಮನಿಸಿದ್ರೆ ಈ ಬಾರಿ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಆನೇಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ನ ಭದ್ರಕೋಟೆ. ಈ ಬಾರಿ ಬಿಜೆಪಿ ಅಭ್ಯರ್ಥಿ ಹುಲಹಳ್ಳಿ ಶ್ರೀನಿವಾಸ್ ರವರ ಪ್ರಚಾರ ಹಾಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮುತ್ತುಗಟ್ಟಿ, ಜನತಾ ಕಾಲೋನಿ, ಕುವೆಂಪು ನಗರ ಹಾಗೂ ಹಲವಾರು ಹಳ್ಳಿಗಳಲ್ಲಿ ಜನರ ಸ್ಪಂದನೆಯನ್ನು ನೋಡ್ತಾ ಇದ್ರೆ ಅಭ್ಯರ್ಥಿಗೆ ಹೂವಿನ ಪುಷ್ಪಾರ್ಚನೆಗಳ ಮೂಲಕ ಬರಮಾಡಿಕೊಳ್ತಾ ಇರೋದು, ಜೆಸಿಬಿಗಳ ಮೂಲಕ ಭಾರೀ ಗಾತ್ರದ ಹೂವಿನ ಹಾರಗಳನ್ನು ಅಭ್ಯರ್ಥಿಗೆ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಬರಮಾಡಿಕೊಳ್ತಾ ಇರೋದನ್ನು ನೋಡಿದರೆ ಈ ಬಾರಿ ಕಾರ್ಯಕರ್ತರ ಅಭಿಪ್ರಾಯದಂತೆ ಕಾಂಗ್ರೆಸ್ನ ಭದ್ರಕೋಟೆ ಛಿದ್ರ ಆಗುವುದು ಚುನಾವಣಾ ಫಲಿತಾಂಶ ಬಂದ ಮೇಲೆ ಕಾದು ನೋಡಬೇಕು. ಶ್ರೀ ಮುಲ್ಲಹಳ್ಳಿ ಶ್ರೀನಿವಾಸ ಅವರಿಗೆ ಮತವನ್ನು ಹಾಕುವುದರ ಮೂಲಕ ಗ್ರಾಮ ಆತ್ಮೀಯ ಒಂದು ಜನತಾ ಕಾಲೋನಿಯ ಮತದಾರ ಪ್ರಭಾವೇ ಆಗ್ತಾರೆ. ಮುಲ್ಲಹಳ್ಳಿ ಶ್ರೀನಿವಾಸ ಅವರು ನಾಡಿನ ಹಿತವನ್ನ, ತಾಲೂಕಿನ ಹಿತವನ್ನ, ಗ್ರಾಮದ ಹಿತವನ್ನ ಕಾಪಾಡುವಂತವರು. ಎಲ್ಲ ಸಜ್ಜನ ಕಾರ್ಯಕರ್ತ ಬಂಧುಗಳು ಇವತ್ತು ಹೃದಯಕಾರವಾದಂತ ಪುಷ್ಪಮಾಲೆಯನ್ನು ಹಾಕುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಉಲ್ಲಳ್ಳಿ ಸೀನಣ್ಣ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಡಿಸ್ತೇವೆ. ಈ ಬೂತಲ್ಲೇ ಈ ಸಾರಿ ಬಿಜೆಪಿಯ ವಿಜಯವನ್ನು ಸಾಧಿಸುತ್ತೇವೆ ಅಂತ ಹೇಳಿ ಇವತ್ತು ಬೀಳ್ಕೊಡ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅಭೂತಪೂರ್ವವಾಗಿ ಮತಯಾಚನೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಸತೀಶ್ ಅವರು, ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ವೆಂಕಟೇಶ್ ಅವರು, ಎಲ್ಲರೂ ಕೂಡ ಶಿವಣ್ಣ ಅವರು, ಎಲ್ಲರೂ ಕೂಡ ಮತ್ತೆ ಬರ್ತೇವೆ. ಎಲ್ರಿಗೂ ಅಭಿನಂದನೆಗಳು. ಅಂದಿನ ಪ್ರಚಾರ ಸಮಂದೂರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಭದ್ರಕೋಟೆ ಅಂತಿತ್ತು, ಅದಕ್ಕೆ ಈಗ ನಿಮ್ಮ ಪ್ರಚಾರದಲ್ಲಿ ಏನ್ ಅನಿಸ್ತಾ ಇದೆ ಈಗ ನಿಮ್ಗೆ? ಈ ಸರಿ ನಮ್ಮ ಉಳ್ಳಳ್ಳಿ ಶ್ರೀನಿವಾಸ ಅವರ ಅಭ್ಯರ್ಥಿ ಆದ್ಮೇಲೆ ಒಂದು ಸಂಚಲನ ಹುಟ್ಟಿದೆ. ಸೊ ಪ್ರತಿಯೊಂದು ಗ್ರಾಮದಲ್ಲಿ ನಾವು ಹೋಗ್ತಾ ಇದ್ರೆ ಅದೇ ಆದ ಸ್ವಾಗತ. ಸೊ ಅಭೂತಪೂರ್ವವಾದ ಸೇರ್ಪಡೆ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ಸರಿ ನಮ್ಮ ಪಂಚಾಯಿತಿಯಲ್ಲಿ 2000 ಲೀಡ್ ಗ್ಯಾರಂಟಿ ಕೊಡುತ್ತೆ ಸಮಂದೂರು ಗ್ರಾಮ ಪಂಚಾಯಿತಿಯಲ್ಲಿ. ಸೊ ನೀವು ಕಳೆದ 5 ವರ್ಷದಿಂದ ನೋಡಿರ್ಬೋದು, ಸೊ ಈವನ್ ಪ್ರೆಸಿಡೆಂಟ್ ಎಲೆಕ್ಷನ್ ಇಷ್ಟೇ ಇರಲಿಲ್ಲ. ಈ ಸರಿ ಸಮಂದೂರು ಪಂಚಾಯಿತಿಯಲ್ಲಿ ಕೂಡ ಬಾವುಟ ಹಾರಿಸಿದ್ವಿ, ಅದೇ ರೀತಿ ಸಮಂದೂರು ಪಂಚಾಯಿತಿಯಲ್ಲಿ 2000 ಲೀಡ್ ಕೊಡೋದು ಗ್ಯಾರಂಟಿ. ಓಕೆ ಓಕೆ, ಥ್ಯಾಂಕ್ ಯು. ಬಲ ಭಾರತ್ ಮತ ಕೆ ನರೇಂದ್ರ ಮೋದಿ ಕೆ ನಾರಾಯಣ ಸ್ವಾಮಿ ಕೆ ಉಳ್ಳಾಳಿ ಶ್ರೀನಿವಾಸ್ ಕೆ ಯಡಿಯೂರಪ್ಪನವ್ರಿಗೆ ಅಮಿತ್ ಶಾಜಿ ಕೆ ಬಲ ಭಾರತ್ ಮತ ಕೆ ಬಲ ಭಾರತ್ ಮತ ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ನಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕಳೆದ ಒಂದು ವಾರದಿಂದ ತುಂಬ ಶ್ರಮ ಪಟ್ಟು ಎಲ್ಲ ಓಡಾಡಿದ್ದಾರೆ, ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಮನೆಯಲ್ಲಿ ತಲುಪಿದ್ದೀವಿ. ಸೊ ಎಲ್ಲರೂ ಓಡಾಡಿರೋ ಎಲ್ಲ ಗ್ರಾಮಸ್ಥರಿಗೆ ನಮ್ಮ ಕಡೆಯಿಂದ, ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ತುಂಬ ಅಭಿನಂದನೆ ಮತ್ತು ಹಿಂದುವಾಡಿ ಗ್ರಾಮಗಳಿಗೆ ತೆರಳಲಿದ್ದು ಎಲ್ಲ ಕಡೆ ಉತ್ತಮವಾದ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಆನೇಕಲ್ನಲ್ಲಿ ತನ್ನ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವ ದಿನ ಸಮೀಪದಲ್ಲೇ. ಅತಿ ಹೆಚ್ಚು ಅಂತರದ ಮತಗಳಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಯಶೀಲರಾಗ್ತಾ ಇದ್ದೀರಿ. ಎಲ್ಲ ಕಡೆ ಹೋದಲ್ಲಿ ಉತ್ತಮವಾದ ಒಂದು ಸ್ಪಂದನೆ ಮತ್ತು ಪ್ರತಿಕ್ರಿಯೆ. ಸನ್ಮಾನ್ಯ ನರೇಂದ್ರ ಮೋದಿಜಿ ಇರ್ಬೋದು, ಅದೇ ರೀತಿ ಬಸವರಾಜ ಬೊಮ್ಮಾಯಿಯವರು ಮಾಡಿರುವಂಥ ಜನಪರ ಕಾರ್ಯಗಳು ಇವತ್ತು ನಮಗೆ ಶ್ರೀರಕ್ಷೆಯಾಗಿದೆ. ಅದೇ ರೀತಿ ನಮ್ಮ ಸನ್ಮಾನ್ಯ ನಾರಾಯಣಸ್ವಾಮಿ ಅವರು, ಎ ನಾರಾಯಣಸ್ವಾಮಿ ಕೇಂದ್ರ ಸಚಿವರವರ ಆಶೀರ್ವಾದದಿಂದ ಇವತ್ತು ಆನೇಕಲ್ಲಲ್ಲಿ ಎಲ್ಲ ಭಾಗಗಳು ಸಹ ಮತ್ತೊಮ್ಮೆ ಆನೇಕಲ್ಲಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಅಧಿಕಾರವನ್ನು ಬರುವ ನಿಟ್ಟಿನಲ್ಲಿ ಎಲ್ಲ ವಿಜಯ ಪತಾಕೆಯನ್ನು ಹಾರಿಸ್ತದೆ ಅಂತ ಹೇಳ್ತಾ ಎಲ್ಲ ಮತದಾನ ಬಂಧುಗಳು ಮತ್ತೊಮ್ಮೆ ಆನೇಕಲ್ನ ಸಮಸ್ತ ಮತದಾನ ಬಂಧುಗಳಲ್ಲಿ ಬೇಡ್ಕೊಳ್ಳೋದೇನೆಂದರೆ ಈ ಒಂದು ಸುವರ್ಣಾವಕಾಶವನ್ನು ಬಹಿರಪಡಿಸಿಕೊಂಡು ಮತ್ತೊಮ್ಮೆ ಆನೇಕಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ತಂದು ನೆಮ್ಮದಿ ಮತ್ತು ಸ್ವಚ್ಛ ದಕ್ಷ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕೆಂದು ಎಲ್ಲರಲ್ಲೂ ಮನವಿ ಮಾಡ್ತಾ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ. ನಮ್ಮನ್ನ ಹಾಳುವಂಥದ್ದು ಆ ಒಂದು ಮತದಾನ, ನಮ್ಮ ಒಂದು ಭವಿಷ್ಯವನ್ನ ಯಾರು ಉಜ್ವಲಗೊಳಿಸ್ತಾರೋ ಅವರನ್ನ ಮುಂಚೂಣಿಯಾಗಿರಿಸಿ ನಿಮಗೆ ಮತದಾನವನ್ನು ಮಾಡಿ
ಉಳ್ಳಲ್ಲಿ ಶ್ರೀನಿವಾಸ್ ಅವರು ನಮ್ಮ ಒಂದು ನೇತಾರರು. ಅಂತವರಿಗೆ ಒಂದು ಮತದಾನ ಮಾಡುವುದರ ಮೂಲಕ ಒಂದು ಗ್ರಾಮಗಳ ಮತ್ತು ಆನೇಕಲ್ ತಾಲೂಕಿನ ಹಿತವನ್ನು ಕಾಪಾಡುವಂತದ್ದು ನಮ್ಮೆಲ್ಲ ಒಂದು ಕರ್ತವ್ಯ ಆಗಿದೆ. ಉಳ್ಳಲ್ಲಿ ಶ್ರೀನಿವಾಸ್ ಅವರ ಒಂದು ಕ್ರಮಸಂಖ್ಯೆ ಐದಕ್ಕೆ ನಿಮ್ಮ ಮತವನ್ನು ಚಲಾಯಿಸಿ ಗ್ರಾಮಗಳ ಮತ್ತು ತಾಲೂಕಿನ ಹಿತವನ್ನು ಕಾಪಾಡುವಂತದ್ದು ನಮ್ಮೆಲ್ಲ ಒಂದು ಕರ್ತವ್ಯ. ಆತ್ಮೀಯ ಮತದಾರರು, ತಾಲೂಕಿನ ಹಿತ ಗ್ರಾಮದ ಹಿತ ಒಂದು ಬಿಜೆಪಿ ನಾಡಿನ ಒಂದು ಭರವಸೆ, ದೇಶದ ಒಂದು ಭರವಸೆಯಾದಂತಹ ಬಿಜೆಪಿ ಅವರ ಒಂದು ನೇತೃತ್ವದಲ್ಲಿ ಇಡೀ ದೇಶ ಸಂಪೂರ್ಣದ ಅಭ್ಯರ್ಥಿಯಾದಂತಹ ಒಂದು ಗಮನವಿಟ್ಟು ಕೇಳಿ. ಮೇ ಹತ್ತರಿಂದ ನಡೆಯುವಂತಹ ಒಂದು ಚುನಾವಣೆಯಲ್ಲಿ ನಮ್ಮ ಭಾಜಪ ಬಿಜೆಪಿ ಅಭ್ಯರ್ಥಿಯಾದಂತಹ ಒಂದು ಸೀಜನ್ ಈಗ ಬಿರುಬಿರು ಕಳಿಸ್ತಾ ಇರ್ಬೇಕು ನೀನು. ಒಂದು ಸೆಕೆಂಡ್ ಟೈಮ್ ಕೊಡಿದ್ರೆ ನಡ್ರಿ ನಡ್ರಿ ಅನ್ಬೇಕು ನೀನು. ನೀನ್ ಕಾರ್ಯಕರ್ತ, ನೀನ್ ಯಾರನ್ನು ವರದಿ ಆನಂದ್ ಕುಮಾರ್ ಕೆ 99 ಕನ್ನಡ ನ್ಯೂಸ್ ಚಾನೆಲ್ ಆನೇಕಲ್.